दीर्घायुष्मान भव शरीफा हाव तुळेदु बंधन कळेदु बंदेया गुरुगळे तमगे तिळितु आत्म वंदु देह वेरडागि नाविब्रु इरुवाग निन्न बग्गे ननिक तिळियल्ल अन्कोंड्या आदरे ನನ್ನಿಂದ ಆ ಸ್ಥಿತಿನ ತಲುಪೋಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ಮನಸು ವಯಸ್ಸು ಇನ್ನೂ ಪಕ್ವವಾಗಬೇಕು ನಿಜ ಗುರುಗಳೇ ನಿಮ್ಮಷ್ಟು ಎತ್ತರಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಬೆಳಿತೀನೋ ಇಲ್ಲವೋ ಗೊತ್ತಿಲ್ಲ ಶ್ರದ್ಧೆ ದೀಕ್ಷೆ ಎರಡು ಇದ್ರೆ ನೀನು ನನಗಿಂತ ಎತ್ತರಕ್ಕೆ ಬೆಳಿತೀಯ ನಿನ್ನಲ್ಲಿ ಆ ಅಂಶ ಇದೆ ಎಲ್ಲ ನಿಮ್ಮ ಆಶೀರ್ವಾದ वणकट्टिगे चिगुरुत्तेनो अंत हलवार दिनगळिंद नीर हाक्ता इदीनि आद्रे चिगुरुत्ताने इल्वल्लो गुरुगळे ओंदोंदु सारी जीव आरो कोंबे नेट्टु नीर हाकिद्रेने चिगुरल्ल अंतहदरल्लि निर्जीववाद कट्टिगे नेट्टु नीर हाकिद्रे चिगुरुत्तेनो गुरुगळे चिगुरुत्तेनो अंत आसे अदु निम्म भ्रमेयल्लवे गुरुगळे भ्रमेना मोहन मोह हुट्टिदाग भ्रमे बरुत्ते मोह सत्ताग भ्रमे तन्नष्टु ताने मायवागुत्ते अंत तमगे गोत्तिदेयल्ल गुरुगळे ओहो हागाद्रे जीव इल्लदे इरो ई देह अन्नो कट्टिगेगे मोह अन्नो नीर हाकिद्रु अदु चिगुरल्ल अन्नो आद्रू चिगुरुत्ते अन्नोदु बरी भ्रमे अन्नो मोह सत्रे भ्रमे समाधि आगुत्ते भ्रमे समाधि आद्रे ನಮ್ಮ ದುಃಖ ದುಮ್ಮಾನಗಳೆಲ್ಲ ದೂರವಾಗಿ ಮನಸು ಪ್ರಶಾಂತವಾಗುತ್ತೆ ಅನ್ನು ಶರೀಫಾ ನಿನ್ನ ಮೋಹದ ಹೆಂಡತಿ ತೀರ್ಕೊಂಡಿದ್ರು ಆಕೆಯ ವ್ಯಾಮೋಹದಲ್ಲೇ ನೀನಿನ್ನು ತೊಳಲಾಡುತ್ತಿದ್ದೀಯಲ್ಲ ನಿನ್ನ ಭ್ರಮೆಯಲ್ಲಿ ಅವಳು ಬದುಕಿ ಬರೋದಾದ್ರೆ ಈ ಒಣಕಟ್ಟಿಗೆ ಯಾಕೆ ಚಿಗರಬಾರದು ಗುರುಗಳೇ ಗುರುಗಳೇ ನನ್ನ ಅಜ್ಞಾನನ ಹೆಂಡತಿ ಮೇಲೆ ಇರೋ ಮೋಹನ ದೂರ ಮಾಡಬೇಕು ಅಂತ ಈ ರೀತಿ ವಣಕಟ್ಟಿಗೆ ನೆನಪಾಗಿಟ್ಕೊಂಡು ನನಗೆ ಉಪದೇಶ ಮಾಡ್ತಿದ್ದೀರಾ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕು ಅಂತ ಹಾಡಿದ ನನಗೆ ಮಾವನ ಮನೆ ಮಾತ್ರ ಅಲ್ಲ ಯಾರ ಹಂಗೂ ಬೇಡ ಅಂತ ನನಗೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರಿ ಗುರುಗಳೇ ನಾನು ನಿಮಗೆ ಚಿರಋಣಿ ನಾನು ನಿಮಗೆ ಚಿರಋಣಿ ಶರೀಫಾ ನನ್ನ ಉದ್ದೇಶನ ನನ್ನ ಭಾವನೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಆದರೂ ಒಂದು ಸಂದೇಹ ಏನದು ಹೆಂಡತಿ ಮಕ್ಕಳು ಸಂಸಾರ ಅನ್ನೋದು ಬರಿ ಮೋಹದ ಬಲೆ ಮಾಯೆಯ ಕತ್ತಲು ಅಂತ ಗೊತ್ತಿದ್ದು ನನಗೆ ಯಾಕೆ ಮದುವೆ ಮಾಡಿಸಿದ್ರಿ ನನ್ನಲ್ಲಿ ಈ ಮೋಹದ ಬಲೆನ ಯಾಕೆ ಬೀಸಿದ್ರಿ ಚಿನ್ನನ ಬೆಂಕಿಲ್ ಕಾಸಿದ್ರೇನೆ ಅದರ ಬಣ್ಣ ಹೆಚ್ಚಾಗೋದು ಶರೀಫಾ ಚಿನ್ನನ ಕರಗಿಸಿ ಕುಟ್ಟಿ ತಟ್ಟಿ ಉಜ್ಜಿದ್ರೇನೆ ಅದು ಒಡವೆ ಆಗೋದು ನೀನು ಪುಟವಿಟ್ಟ ಬಂಗಾರ ಅದನ್ನ ಒಡವೆ ಮಾಡಬೇಕಾದ್ರೆ ಅದನ್ನ ಕುಟ್ಟಿ ತಟ್ಟಿ ಉಜ್ಜಬೇಕಲ್ವೇ ಮದುವೆ ಬೇಡ ಅಂದ್ರೆ ಮದುವೆ ಜೀವನ ಹೇಗಿರುತ್ತೋ ಅಂತ ನಿನ್ನಲ್ಲಿ ಒಂದಲ್ಲ ಒಂದಿನ ಯೋಚನೆ ಬಂದು ಕೊರಗಬಹುದು ಆ ಕುಂದು ನಿನ್ನನ್ನ ಆಗಾಗ ಕಾಡಬಹುದು ಆ ಕುಂದು ತೀರೋಕೆ ಸಂಸಾರದಲ್ಲಿರೋ ಗೋಳ ಅರ್ಥವಾಗೋದಕ್ಕೆ ನಿನಗೆ ಕುಂದುಗೋಳದಿಂದ ಹೆಣ್ಣನ್ನ ತಂದು ಮದುವೆ ಮಾಡಿಸಿದೆ ಆಹಾ ಕುಂದು ಗೋಳು ಕುಂದಗೋಳಿನ ಹೆಣ್ಣಿನಿಂದ ನನ್ನ ಕುಂದುಗೋಳು ಎರಡೂ ಮಾಯವಾಯಿತು ತಂದೆ ಗುರು ಗೋವಿಂದನ ಸೇವಕ ಕುಂದುಗೋಳಕ್ಕೆ ಬಂದು ನಿಂತನೆ ಹಾಕು ಅಂತ ದುಃಖದಿಂದ ಹಾಡಿದೆ ಈಗ ಅದರ ಪರಮಾರ್ಥ ನನಗರಿವಾಯಿತು ಈ ವಣಕಟ್ಟಿಗೆ ಈಗ ಚಿಗುರಿತು ಗುರುಗಳೇ ಈಗ ಚಿಗುರಿತು ವಣಕಟ್ಟಿಗೆ ಚಿಗುರೋದಿಲ್ಲ ಅದು ನಿಮ್ಮ ಭ್ರಮೆ ಅಂತ ಹೇಳಿದೆ ಈಗ ಅದು ಹೇಗೆ ಚಿಗುರುತ್ತೋ ಆವಣ ಕಟ್ಟಿಗೆ ಅಲ್ಲ ಗುರುಗಳೇ ಮೋಹದಿಂದ ಒಣಗಿದ ಈ ನನ್ನ ದೇಹದ ಕಟ್ಟಿಗೆಯಲ್ಲಿ ಜ್ಞಾನ ಅನ್ನೋ ಚಿಗುರು ಹುಟ್ಟಿತು ನೀನುಲಿದರೆ ಕೊರಡು ಕೊನರುವುದಯ್ಯ ಅಂತ ಬಸವಣ್ಣನವರು ಹೇಳಿದ್ದನ್ನ ನೀವು ನಿಜ ಅಂತ ನಿರೂಪಿಸಿದ್ರಿ ಮೋಹದ ಮಾಯೆಗೆ ಮರುಳಾದ ನಾನು ನಿಮ್ಮ ಈ ಜ್ಞಾನದ ಮಾಯೆಗೆ ಮರುಳಾದೆ ನಾನು ನಿಮಗೆ ನಿತ್ಯ ಶರಣಾದೆ ನಾನು ನಿಮಗೆ ನಿತ್ಯ ಶರಣಾದೆ
ಚೂರು ನಿನ್ನ ಮಾಯಕ್ಕೆ ಮರುಳಾದೇನು, ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೇನು, ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೇನು. ಕರಪಿಡಿದೆಳೆದೆನ್ನ ಕರಣದೊಡೂದಲು ವರಮಂತ್ರ ಧ್ವನಿ ಕೇಳಬ್ಬರಿಸಿ ಎದ್ದೆನು. ಕರಪಿಡಿದೆಳೆದೆನ್ನ ಕರಣದೊಡೂದಲು ವರಮಂತ್ರ ಧ್ವನಿ ಕೇಳಬ್ಬರಿಸಿ ಎದ್ದೆನು. ಮಾಯಕ್ಕೆ ಮರುಳಾದೆನು ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನು, ಮಾಯಕ್ಕೆ ಮರುಳಾದೆನು ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನು. ಮಸ್ತಕ ಪಿಡಿದೆತ್ತಿ ಹಸ್ತದಿ ತರ್ಕೈಸಿ ದುಸ್ತರ ಭವ ಬಾಧೆ ಕಸ್ತು ಬಿಸಾಕಿದೆ. ಮಸ್ತಕ ಪಿಡಿದೆತ್ತಿ ಹಸ್ತದಿ ತರ್ಕೈಸಿ ದುಸ್ತರ ಭವ ಬಾಧೆ ಕಸ್ತು ಬಿಸಾಕಿದೆ. ಮಾಯಕ್ಕೆ ಮರುಳಾದನು ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದನು, ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನು, ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನು. ಸರಸ ಪದಾರ್ಥ ಪಾತ್ರೆಯ ತುಂಬಿ ಕೊಡುತ್ತೀರೆ ಹರುಷದಿ ಸೇವಿಸಿ ಸುಖಿಸಿದೆನು. ಸರಸ ಪದಾರ್ಥ ಪಾತ್ರೆಯ ತುಂಬಿ ಕೊಡುತ್ತೀರೆ ಹರುಷದಿ ಸೇವಿಸಿ ಸುಖಿಸಿದೆನು. ಮಾಯಕ್ಕೆ ಮರುಳಾದೆನು ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನು, ಮಾಯಕ್ಕೆ ಮರುಳಾದೆನು ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನು. ಅಸಮ ಸದ್ಗುರು ಗೋವಿಂದನ ಸೇವಕ ಶಿಶುನಾಳಧೀಶನ ಶ್ರುತಿ ಸಾರಿದನು. ಅಸಮ ಸದ್ಗುರು ಗೋವಿಂದನ ಸೇವಕ ಶಿಶುನಾಳಧೀಶನ ಶ್ರುತಿ ಸಾರಿದನು. ಮಾಯಕ್ಕೆ ಮರುಳಾದನು ಮಾಯಕ್ಕೆ ಮರುಳಾದೆನು, ಮಾಯಕ್ಕೆ ಮರುಳಾದೆನು ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನು. ಯಾಕ್ರಿ ಏನ್ರಿ ಆಯ್ತು, ಪಿಂಡ ನೋಡಿದ ಕಾಗೆ ತರ ಕಾತ ಒಂದೇ ಸಮ ಕಿರಿಸ್ತಾ ಇದ್ರಿ, ಏನ್ರಿ ಆಯ್ತು? ಕಾಗೆಗಳನ್ನ ಕರೆಯೋದು ಕಾಗೆಗಳೇ ಅಲ್ವಿರ್ರಿ. ಅಂದ್ರೆ ನನ್ನ ಕಾಗೆ ಅಂತೀರಾ? ಅಷ್ಟೇ ಅಲ್ವೇ, ನಾನು ಕಾಗೆ ಆದ್ಮೇಲೆ ನೀವು ಕಾಗೆನೇ ಆಗ್ತೀರ, ಹೊರತು ಕೋಗಿಲ ಆಗೋಕ್ ಸಾಧ್ಯನಾ? ಮಾತು ಚೆನ್ನಾಗಿ ಕಲ್ತಿದ್ದೀರಿ, ಇಷ್ಟಕ್ಕೂ ಯಾವ ಪಿಂಡ ನೋಡಿ ನನ್ನ ಕರೆದ್ರಿ? ಪಿಂಡ ಅಂದ್ರೆ ಬರೀ ಪಿಂಡ ಅಲ್ಲ, ಉದ್ದಂಡ ಪಿಂಡ, ಬ್ರಹ್ಮಾಂಡ ಪಿಂಡ, ಪ್ರಚಂಡ ಪಿಂಡ. ಅದು ಒಂದು ಪಿಂಡ ಅಲ್ಲ, ಎರಡು ಎರಡು ಪಿಂಡಗಳು. ಎರಡು ಪಿಂಡ? ಎರಡು ಪಿಂಡ ಎಲ್ರಿ ಇಡ್ತಾರೆ, ಇಡೋದು ಮೂರು ಪಿಂಡ ಅಲ್ವೇಳ್ರಿ? ಅದಕ್ಕೆ ನಿಮ್ಮನ್ನ ಕರೆದಿದ್ದು. ನಾನು ಮೂರನೇ ಪಿಂಡನ, ನೀವು ದಂಡ ಪಿಂಡ. ಹೌದೌದು, ನಾನು ದಂಡ ಪಿಂಡ, ನೀವು ಒಣಪಿಂಡ. ಸರಿ ಸರಿ, ಎಲ್ಲಿ ಆ ಪಿಂಡಗಳು? ನಡ್ಕೊಂಡು ಬರ್ತಾ ಇದ್ದಾರೆ. ಏನಂದ್ರೆ ಪಿಂಡಗಳು ನಡ್ಕೊ ಬರ್ತಾ ಇದಾವ? ಏನ್ರಿ ನೀವ್ ಹೇಳ್ತಾ ಇರೋದು? ಹೌದ್ರಿ, ಒಂದು ಪಿಂಡ ದಿನ ನಾವು ನೋಡ್ತಾನೆ ಇರ್ತೀವಿ, ಇನ್ನೊಂದು ಪಿಂಡ ಇಲ್ಲಿಂದ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾ ಇದೆ. ಅಂದ್ರೆ ಒಂದು ಕಳಸದ ಪಿಂಡ, ಒಂದು ಶಿಶುನಾಳದ ಪಿಂಡ. ಓಹೋ, ಈಗ ಅರ್ಥವಾಯ್ತು. ಗೋವಿಂದ ಭಟ್ಲು ಈ ಶರೀಫ ಇಬ್ರು ಬರ್ತಾ ಇದ್ದಾರೆ ಎಂತಾಯ್ತು?
ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಬಿಡಲಿಲ್ಲ ಅಂತ ಹಾಗೆ ಹೆಂಡತಿ ಸತ್ತು ಹೋದರು ಈ ಶರೀಫನ್ನ ಗೋವಿಂದ ಭಟ್ರು ಬಿಡಲ್ಲ ಅಂತ ಕಾಣಿಸುತ್ತೆ. ಏನಪ್ಪ ಮಾಡೋದು? ಅದು ಯಾಕ್ರಿ ಹೀಗಂತ ಇದ್ದೀರಿ? ಇಷ್ಟು ದಿನ ಶರೀಫ ಇಲ್ಲ ಅಂತ ಗೋಳಾಡ್ತಾ ಇದ್ರಿ, ಈಗ ಅವ್ರು ಬಂದ ಮೇಲೆ ಯಾಕ್ರಿ ಈ ಥರ ಗುಣಗಾಡ್ತಾ ಇದ್ದೀರ? ಆಯ್ತು ಬರಲಿ, ಮತ್ತೆ ಅವನು ಈ ಊರು ಬಿಟ್ಟು ಹೋಗೋ ಥರ ಮಾಡ್ತೇನೆ. ಆ ಶರೀಫ ಇನ್ನೆಲ್ಲರೂ ಊರು ಬಿಟ್ಟು ಹೋಗ್ತಾನೆ, ಹೆಂಡತಿ ಗೊಟ್ಟಕಂದ್ಲು, ಆ ಮಗುನ ಮಾವನ ಮನೆಯವರೇ ಸಾಕ್ತಾ ಇದ್ದಾರೆ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅಂದ ಹಾಗೆ ಅವನಿಗೆ ಹಿಂದೆ ಮುಂದೆ ಯಾರು ಇಲ್ಲ. ನಾನಿದ್ದೀನಲ್ಲ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು, ಎಲ್ಲ ವ್ಯವಸ್ಥೆ ನಾ ಮಾಡ್ತೇನೆ. ವ್ಯವಸ್ಥೆ ಮಾಡೋಕೆ ಹೋಗಿ ಅವಸ್ಥೆ ತಂದ್ಕೋಬೇಡಿ. ಅಲ್ಲಿ ನೋಡಿ, ಗೋವಿಂದ ಭಟ್ರು ಶರೀಫರು ಬರ್ತಾ ಇದ್ದಾರೆ, ಅದೇನು ವ್ಯವಸ್ಥೆ ಮಾಡ್ತೀರೋ ಮಾಡಿ. ನಮಸ್ಕಾರ ಗುರು ಶಿಷ್ಯರಿಗೆ. ನಮಸ್ಕಾರ. ಏನು ಶರೀಫ್ ಸಾಹೇಬರು ಮತ್ತೆ ಕಳಸಕ್ಕೆ ದಯ ಮಾಡಿಸಿದ್ರಲ್ಲ? ಕಳಸದ ಪೂಜೆಯಿಂದ ಬಾಡಿನ ಹೊಲಸನ್ನ ಕಳೆಯೋಣ ಅಂತ. ಹಾಗೆ ಅಂದ ಹಾಗೆ ನಿಮ್ ಹೆಂಡತಿ ತೀರ್ ಹೋದ್ರಂತೆ? ಹೌದಾ? ರಾಮ್ ಭಟ್ರೆ, ಹಳೆದನ್ನೆಲ್ಲ ಕೆದಕಿ ಮತ್ತ ಅವನ ಮನಸ್ಸನ್ನ ಕೆಡಿಸ್ಬೇಡಿ. ಅದೇ ತಾನೇ ನಮ್ ಕೆಲ್ಸ ಅಲ್ಲ. ಗೋವಿಂದ ಭಟ್ರೆ, ಶರೀಫ್ ಸಾಹೇಬ್ರು ಇನ್ನೂ ಚಿಕ್ಕವರು, ಸಂಸಾರದ ಸೌಖ್ಯನ ಸರಿಯಾಗಿ ಸವಿ ಮುಂಚೆನೆ ಒಂದು ಜೀವನ ನಡೆಸೋ ಹಾಗಾಯ್ತಲ್ಲ. ಪಾಪ ಶರೀಫರ ಮನಸ್ಸಿಗೆ ನೋವಾಗಲ್ವೇ? ಅದೆಲ್ಲ ಅವರವರ ಹಣೆ ಬರಹ ರಾಮ್ ಭಟ್ರೆ. ನೋಡಿ, ಈ ಹಣೆ ಬರದ ಮಾತನ್ನ ನನ್ನ ಹತ್ರ ಹೇಳಬೇಡಿ, ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳಿ, ಆ ಹಣೆ ಬರ ಏನ್ ಮಾಡುತ್ತೆ ಅಂತ ನಾನು ನೋಡ್ತೇನೆ. ನನಗೆ ಮೂರನೇ ಮದುವೆ ಆಗೋಕೆ ಇಷ್ಟು ಇಲ್ಲ. ಮೂರನೇ ಮದುವೆ ಏನ್ರಿ ಹಾಗಂತೀರಿ? ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ರ? ಹೌದು. ಮತ್ತೆ ಆ ಹೆಂಡತಿ ಜೊತೆಗೆ ಬಾಳೋದನ್ನು ಬಿಟ್ಟು ಇಲ್ಲಿಗೆ ಆಚಕ್ಕೆ ಬಂದೆ? ಇದು ನನ್ನ ಗಂಡನ ಮನೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಗಂಡನ ಮನೆ? ಹೌದು. ಶರಣ ಸತಿ ಲಿಂಗಪತಿ ಅನ್ನೋ ತರ ಶರಣನಾದ ನಾನು ನನ್ನೊಳಗೆ ನಾನು ತಿಳ್ಕೊಂಡು ನನಗೆ ಬೇಕಾದ ಗಂಡನ ಮದುವೆ ಆಗಿದ್ದೀನಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಆರು, ಹೆಣ್ಣು ಹೊನ್ನು ಮಣ್ಣು ಅನ್ನೋ ಮೂರು, ಒಟ್ಟು ಒಂಬತ್ತು ಮಕ್ಕಳನ್ನ ಬಿಟ್ಟು ನಮ್ಮ ಗುರುಗಳ ಆಜ್ಞೆ ಪ್ರಕಾರ ನಡ್ಕೊಂಡೆ. ನೀನು ನಿನ್ನ ಮಾತು ಆ ದೇವರಿಗೆ ಅರ್ಥವಾಗ್ಬೇಕು. ನನಗೆ ಅರ್ಥವಾಯ್ತು. ಏನಾಯ್ತು? ಏನ್ ಅರ್ಥವಾಯ್ತು ಅಂತ ಅವ್ರು ಹೇಳೋದು ನಮ್ಮಿಬ್ಬರಿಗೂ ಅರ್ಥವಾಗಲ್ಲ ಅನ್ನೋದು ಅರ್ಥವಾಯ್ತು. ರಾಮ್ ಭಟ್ರೆ, ಶ್ಯಾಮ್ ಭಟ್ರೆ, ನಾನ್ ಹೇಳೋ ಮಾತು ನಿಮಗೆ ಅರ್ಥವಾಗಲ್ಲ ಬಿಡಿ. ಆಯ್ತು, ನಮ್ಮಿಬ್ಬರಿಗೂ ಅರ್ಥವಾಗುವ ಹಾಗೆ ನೀನು ಹೇಳ. ಅದು ಏನ್ ಹೇಳ್ತೀವಿ ಹೇಳು. ನನ್ನೊಳಗ ನಾ ತಿಳಕೊಂಡೆ, ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. ನನ್ನೊಳಗ ನಾ ತಿಳಕೊಂಡೆ, ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. ಆಜ್ಞಾ ಪ್ರಕಾರ ನಡಕೊಂಡೆ, ನಾ ಎಲ್ಲರ ಹಂಗೊಂದು ಹರಕೊಂಡೆ. ಆಜ್ಞಾ ಪ್ರಕಾರ ನಡಕೊಂಡೆ, ನಾ ಎಲ್ಲರ ಹಂಗೊಂದು ಹರಕೊಂಡೆ. ನನ್ನೊಳಗನ ತಿಳಕೊಂಡೆ, ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. ಆರು ಮಕ್ಕಳ ನಡುವಿ ಗಟ್ಟಿ, ಮೂರು ಮಕ್ಕಳ ಬಿಟಗೊಟ್ಟೆ. ಆರು ಮಕ್ಕಳ ನಡುವಿ ಗಟ್ಟಿ, ಮೂರು ಮಕ್ಕಳ ಬಿಟಗೊಟ್ಟೆ. ಇವನ ಮೇಲೆ ಮನಸಿಟ್ಟೆ, ಎನ್ನ ಬದುಕು ಬಾಳೆವೆಲ್ಲ ಬಿಟಗೊಟ್ಟೆ. ಇವನ ಮೇಲೆ ಮನಸಿಟ್ಟೆ, ಎನ್ನ ಬದುಕು ಬಾಳೆವೆಲ್ಲ ಬಿಟಗೊಟ್ಟೆ. ನನ್ನೊಳಗನ ತಿಳಕೊಂಡೆ, ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. ನನ್ನೊಳಗನ ತಿಳಕೊಂಡೆ, ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ.
ಒಂದನಾಡಿದರೆ ಕಡಿಮೆ ಎಂದ ಮತ್ತೆರಡನಾಡಿದರೆ ಹೆಚ್ಚೆಂದ ಬೆಡಗ ಮಾತಿದು ನಿಜವೈ ತಂದ ಇದು ಸುಜ್ಞಾನಿಗಳಿಗೆ ತಿಳಿತೆಂದ ನನ್ನೊಳಗನ ಇಳಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ನನ್ನೊಳಗನ ತಿಳಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಶಿವ ಎಂಬ ಹಾದಿ ಬೇಡಿಕೊಂಡೆ ಗುರುಪದೇಶವ ಪಡಕೊಂಡೆ ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ ಗುರುಪದೇಶವ ಪಡಕೊಂಡೆ ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಹಿಡಕೊಂಡೆ ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಹಿಡಕೊಂಡೆ ಶರೀಫಾ, ಈ ತಳ ಇಲ್ಲದೆ ಇರೋ ಪಾತ್ರೆಗಳಲ್ಲಿ ಎಷ್ಟು ನೀರು ಸುರಿದ್ರೂ ಅವು ತುಂಬೋದಿಲ್ಲ. ನಡಿ ಹೋಗೋಣ.